ಶುಭೋದಯ, ನಮಸ್ಕಾರ. ಈ ದಿನದ ರಾಶಿಫಲಗಳು. ಮೊದಲಿಗೆ ಮೇಷರಾಶಿ. ಯೋಜನೆಗಳಿಗೆ ಪೂರ್ವ ತಯಾರಿ ಮಾಡುವ ಅಗತ್ಯತೆ ಕಂಡು ಬರ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಬಂಧುಗಳೊಂದಿಗೆ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಸಹಾನುಭೂತಿಗೆ ಮಣಿಯದೇ ಇರುವುದು ಒಳಿತು. ವೃಷಭ ರಾಶಿ, ಅಪಮಾನ ಅಪವಾದದಂತಹ ಸಮಸ್ಯೆಗಳಿಗೆ ಸಿಲುಕದಂತೆ ಜಾಗರೂಕರಾಗಿರಿ. ಈ ಸಮಯದಲ್ಲಿ ಮಾತಾಡುವ ಬದಲು ಮಾತು ಕೇಳೋದು ಉತ್ತಮ. ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಸಾಧನೆ ತೋರುತ್ತಾರೆ. ಮಿಥುನ ರಾಶಿ, ಹೊಟ್ಟೆ ಕಿಚ್ಚು ಪಡುವವರಿಗೆ ತಕ್ಕ ಶಾಸ್ತ್ರ ಆಗುತ್ತೆ. ಶತ್ರುಗಳು ತಾವಾಗಿ ದೂರ ಸರಿಯುತ್ತಾರೆ. ಜನರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತೆ. ಯುಕ್ತಿಯಿಂದ ಕಾರ್ಯ ಸಾಧಿಸುತ್ತೀರಿ. ಕಟಕ ರಾಶಿ, ಉದ್ಯೋಗ ಪ್ರಾಪ್ತಿಯು ಉದ್ಯಮದಲ್ಲಿ ಪ್ರಗತಿ ಇದೆ. ಹಳೆಯ ಸಾಲ ತೀರುವುದು ಅನೇಕ ಮೂಲಗಳಿಂದ ಧನ ಪ್ರಾಪ್ತಿಯ ಯೋಗ ಇದೆ. ಬಂಧು ವರ್ಗದಲ್ಲಿ ಅಸಮಾಧಾನಗಳು ಪರಿಹಾರವಾಗುತ್ತವೆ. ಸಿಂಹ ರಾಶಿ, ಸಾಲಗಾರರ ತೊಂದರೆ ಇರುವುದು ಅನಾರೋಗ್ಯ ವ್ಯವಹಾರದಲ್ಲಿ ಹಾನಿ ಕಂಡು ಬರ್ತಾ ಇದೆ. ನಿಧಾನಗತಿಯ ಕೆಲಸದಿಂದ ಮನಕ್ಷೋಭೆ ಉಂಟಾಗುವ ಸಂಭವ ಇದೆ. ಕನ್ಯಾ ರಾಶಿ, ಅಪೇಕ್ಷಿತ ಸ್ಥಾನಮಾನಗಳು ಸಿಗುತ್ತವೆ. ಮಹತ್ವದ ಕಾರ್ಯ ಸಾಧನೆ ಆಗುವ ಲಕ್ಷಣಗಳಿವೆ. ಮನೆಯಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ದರೂ ನೆಮ್ಮದಿಗೆ ಭಂಗ ಇಲ್ಲ. ಆದಾಯಕ್ಕಿಂತ ಅಧಿಕ ಖರ್ಚಿದೆ. ತುಲಾರಾಶಿ, ಉದ್ಯೋಗದ ಬಗ್ಗೆ ಆತ್ಮಸಂತೃಪ್ತಿ ಇದೆ. ಮನೋಚಿಂತಿತ ಕಾರ್ಯಗಳು ಕೈಗೂಡುತ್ತವೆ. ಸ್ವಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯವಾಗುವುದು. ಪರರ ಸಹಾಯದ ಅನಿವಾರ್ಯತೆ ಇರಲೊಂದಿಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ. ವೃಶ್ಚಿಕ ರಾಶಿ, ಅನವಶ್ಯಕ ಅಲ್ದಾಟ ಸಾಧ್ಯತೆ ಇದೆ. ಕರ್ತವ್ಯಕ್ಕೆ ಚ್ಯುತಿಯಾಗದಂತೆ ನಡೆದುಕೊಳ್ಳಲು ಪ್ರಯತ್ನ ನಡೆಸಿ. ಹಿತಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ಆರ್ಥಿಕ ಬಲ ಕುಗ್ಗುವ ಸಾಧ್ಯತೆ ಇದೆ. ಧನುರಾಶಿ, ವ್ಯಾವಹಾರಿಕ ಏಳಿಗೆ ಇದೆ. ದೂರ ಪ್ರಯಾಣದ ಸಂಭವ, ಗುಪ್ತಧನ, ಲಾಟರಿ, ವ್ಯಾಪಾರಗಳಲ್ಲಿ ಬೆಲೆ ಹೆಚ್ಚಳದಿಂದ ಲಾಭ, ವಿವಿಧ ಸೌಭಾಗ್ಯಗಳ ಪ್ರಾಪ್ತಿ, ಅನವಶ್ಯಕ ಮಾತು ಸಿಟ್ಟು ಅಹಂಕಾರದಿಂದ ಮತ್ತು ಅಗ್ನಿ ವಿದ್ಯುತ್ ವಾಹನ ಮಿಷನರಿಗಳಿಂದ ಸ್ವಲ್ಪ ತೊಂದರೆ. ಮಕರ ರಾಶಿ, ಅಲ್ಪ ತ್ರಾಸದಾಯಕ ಗಡಿಬಿಡಿಯ ವಾತಾವರಣ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸಂಭವ. ಮಹತ್ವದ ಕೆಲಸಗಳು ಮುಂದೂಡಲು ಒಳಿತು. ಕುಂಭ ರಾಶಿ, ಆರೋಗ್ಯ ಪೂರ್ಣತೆ ಪ್ರಸನ್ನತೆ ಇರುವುದು. ಎಲ್ಲಾ ಕಾರ್ಯಗಳು ತಮ್ಮ ಮನಸ್ಸಿನಂತೆ ಜರುಗುತ್ತವೆ. ಧನ ಲಾಭ ಇದೆ. ಧಾರ್ಮಿಕ ಕಾರ್ಯ, ದೇವತಾ ಕ್ಷೇತ್ರ ದರ್ಶನ, ಯೋಗ ಇದೆ. ಕೊನೆಯದಾಗಿ ಮೀನರಾಶಿ, ಬಹುಜನರ ಪ್ರಶಂಸೆಗೆ ಪಾತ್ರರಾಗುವ ನಿರ್ಧಾರ. ಇದ್ದಕ್ಕಿದ್ದಂತೆ ಶುಭಕರ ಒಲವು ಸಲ್ಲುವ ವಿಚಾರದಲ್ಲಿ ಕುಟುಂಬದ ಒಗ್ಗಟ್ಟು ವೃದ್ಧಿ. ಆರ್ಥಿಕ ಅನುಕೂಲದಿಂದ ಸರಳ ವ್ಯವಹಾರ. ಹೆಂಗಳ ಎರಡು ಮೌನವಾದ ಕೆಲಸ ಆದರೆ ಪರಿಣಾಮ ಜಾಸ್ತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.